ಐದನೇ ತರಗತಿಯ ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ನಮ್ಮ ದೇಶದ ಮಹಾನ್ ನಾಯಕರ ಹುಟ್ಟಿದ ದಿನವನ್ನು ನಾವು ರಾಷ್ಟ್ರೀಯ ಹಬ್ಬಗಳು ಅಂತ ನಾವು ಆಚರಿಸ್ತೇವೆ. ಕೆಲವೇ ಕೆಲವು ನಾಯಕರ ಹುಟ್ಟಿದ ದಿನಗಳನ್ನು ನಾವು ನ್ಯಾಷನಲ್ ಫೆಸ್ಟಿವಲ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಯಾವ್ಯಾವ ಯಾರ ಯಾರ ಹುಟ್ಟಿದ ಹಬ್ಬವನ್ನು ನಾವು ಸೆಲೆಬ್ರೇಟ್ ಮಾಡ್ತೇವೆ? ಗಾಂಧಿ ಜಯಂತಿ. ಅಕ್ಟೋಬರ್ 2ರಂದು ನಾವೇನು ಮಾಡ್ತೀವಿ? ಗಾಂಧಿ ಜಯಂತಿಯನ್ನು ನಾವು ಸೆಲೆಬ್ರೇಟ್ ಮಾಡ್ತೇವೆ. ಗಾಂಧಿ ಹುಟ್ಟಿದ ದಿನವನ್ನು ನಾವು ಇಡೀ ದೇಶಾದ್ಯಂತ ಭಾರತದಲ್ಲಿ ನಾವೇನು ಮಾಡ್ತೀವಿ? ರಾಷ್ಟ್ರೀಯ ಹಬ್ಬವನ್ನಾಗಿ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಹಾಗೆ ಮತ್ತಾರು ಇನ್ಯಾವ ದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತೇವೆ? ಎಸ್, ನವೆಂಬರ್ 14ನೇ ತಾರೀಕು ನಾವೇನು ಮಾಡ್ತೀವಿ? ನೆಹರು ಅವರ ಹುಟ್ಟಿದ ದಿನವನ್ನು ಯಾವ ದಿನ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ? ಮಕ್ಕಳ ದಿನಾಚರಣೆ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಚಿಲ್ಡ್ರನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ಒಬ್ಬ ಅದ್ಭುತ ಸಂತ ತತ್ವಜ್ಞಾನಿ ಅವರ ಹುಟ್ಟಿದ ದಿನವನ್ನು ನಾವು ಯುವ ದಿನ ಅಂತ ನಾವು ಆಚರಣೆ ಮಾಡ್ತೇವೆ. ಹಾಗಿದ್ರೆ ಆ ವ್ಯಕ್ತಿ ಯಾರು? ಯೂತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಕ್ಕಂತಹ ಆ ವ್ಯಕ್ತಿ ಹುಟ್ಟಿದ ದಿನವನ್ನ ಆಚರಣೆ ಮಾಡ್ತೇವೆ. ಸೊ ಹಾಗಿದ್ರೆ ಆ ವ್ಯಕ್ತಿ ಯಾರು, ಆ ಪರ್ಸನ್ ಯಾರು? ಯಾರು? ಸ್ವಾಮಿ ವಿವೇಕಾನಂದ. ಆ ಒಂದು ಯಂಗ್ ಪರ್ಸನ್, ಆ ಒಂದು ಯುವ ತರುಣ ಹುಟ್ಟಿದ ದಿನವನ್ನ ನಾವೇನ್ ಮಾಡ್ತೇವೆ? ಯುವ ದಿನ ಅಂತ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಹಾಗಿದ್ರೆ ಮಕ್ಕಳೇ, ಈ ದಿನ ನಾವು ಸ್ವಾಮಿ ವಿವೇಕಾನಂದ ಅವರ ಬಾಲ್ಯದ ದಿನಗಳು, ಮತ್ತೆ ಅವರ ವಿವೇಕಾನಂದ ಅನ್ನೋ ಹೆಸರಿಗಿಂತ ಮುಂಚಿನ ಅವರಿಗೆ ಬೇರೆ ನೇಮ್ ಇರುತ್ತೆ. ಹಾಗಿದ್ರೆ ಆ ಹೆಸರು ಏನು, ಅವರ ಕೆಲವು ವಿಚಾರಗಳನ್ನು ನಾವು ಧೀರ ಬಾಲಕ ನರೇಂದ್ರ, ಪಾಠ 10 ಧೀರ ಬಾಲಕ ನರೇಂದ್ರ ಎಂಬ ಪಾಠದ ಮುಖಾಂತರ ನಾವು ವಿವೇಕಾನಂದ ಅವರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಮಾಹಿತಿಯನ್ನ ತಿಳಿಯೋಣ. ಪಾಠ 10 ಧೀರ ಬಾಲಕ ನರೇಂದ್ರ. ಒಬ್ಬ ಬಾಲಕ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ, ಮೈ ಮೇಲೆ ಪರಿವಿರಲಿಲ್ಲ. ಅವನ ಮೇಲೆ ಆ ಒಂದು ಅರಿದು ಹೋಯಿತು. ಅವನ ಗೆಳೆಯರು ನೋಡಿದರು, ಗಾಬರಿಯಾಗಿ ಓಡಿದರು. ತುಸು ಸಮಯದ ನಂತರ ಹುಡುಗರು ಓಡಿ ಬಂದರು, ಅವನನ್ನು ಮುಟ್ಟಿ ಎಚ್ಚರಿಸಿದರು, ಹಾವು ಅರಿದಾಡಿದ ವಿಷಯ ತಿಳಿಸಿದರು. ಹುಡುಗ ಭಯಪಡಲಿಲ್ಲ. ಅವನು ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಎಂದನು. ನೋಡಿಲಿ, ಒಬ್ಬ ಬಾಲಕ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ. ಬಾಲಕ ಮೀನ್ಸ್ ಬಾಯ್, ಹುಡುಗ ಮೀನ್ಸ್ ಬಾಯ್, ಕಣ್ಮುಚ್ಚಿ ಮೀನ್ಸ್ ಐಸ್ನ ಕ್ಲೋಸ್ ಮಾಡೋದು, ಚಿಂತನೆ ಅಂದರೆ ಥಿಂಕಿಂಗ್. ಏನ್ ಮಾಡಿದ್ದ ಒನ್ ಬಾಯ್, ಒನ್ ಪ್ಲೇಸ್ನಲ್ಲಿ ಕುತ್ಕೊಂಡು ಏನ್ ಮಾಡಿದಾನೆ, ಐಸ್ನ ಕ್ಲೋಸ್ ಮಾಡಿ ಅಂದರೆ ಕಣ್ಣನ್ನ ಮುಚ್ಚಿ ಥಿಂಕ್ ಮಾಡ್ತಿದ್ದಾನೆ. ಥಿಂಕ್ ಅಂದರೆ ನಾರ್ಮಲ್ ಥಿಂಕಿಂಗ್ ಅಲ್ಲ, ಏನ್ ಮಾಡ್ತಿದ್ದಾನೆ, ಯಾವುದೋ ಒಂದು ಇನ್ಫಾರ್ಮೇಶನ್ ಅಂದರೆ ಒಂದು ವಿಚಾರದ ಬಗ್ಗೆ ಏನ್ ಮಾಡ್ತಿದ್ದಾನೆ, ಲೈಕ್ ಧ್ಯಾನ. ಅವನು ಧ್ಯಾನವನ್ನ ಮಾಡುವ ಸ್ಥಿತಿಯಲ್ಲಿ ಅವನು ಏನ್ ಮಾಡಿದಾನೆ, ಕುತ್ಕೊಂಡಿದ್ದಾನೆ ಮೈ ಮೇಲೆ. ಧ್ಯಾನ ಮೀನ್ಸ್ ಮೆಡಿಟೇಷನ್. ಆ ರೀತಿಯಾಗಿ ಅಂದರೆ ಏಕಾಗ್ರತೆಯಿಂದ ಒಂದೇ ಒಂದು ವಿಷಯದ ಬಗ್ಗೆ ಥಿಂಕ್ ಮಾಡ್ತಾ ಏನು ಮಾಡಿದಾನೆ, ಏಕಾಗ್ರತೆಯಿಂದ ಒಂದು ಕಡೆ ಕುತ್ಕೊಂಡಿದ್ದಾನೆ. ಅವನ ಮೈ ಮೇಲೆ ಪರಿವಿರಲಿಲ್ಲ. ಪರಿವಿರಲಿಲ್ಲ ಮೀನ್ಸ್ ಎಚ್ಚರ ಇಲ್ಲ, ಅಂದರೆ ಅವನು ಅಷ್ಟು ಇನ್ವಾಲ್ವ್ ಆಗಿದ್ದಾನೆ ಆ ವಿಚಾರದಲ್ಲಿ, ಅಂದರೆ ಆ ಕಾನ್ಸಂಟ್ರೇಟಿಂದ ಅವನು ಕುತ್ಕೊಂಡಿದ್ದಾನೆ. ಮೈ ಮೇಲೆ ಪರಿವಿರಲಿಲ್ಲ ಮೀನ್ಸ್ ಅನ್ಸೈನ್ಡ್. ಅವನ ಮೇಲೆ ಆ ಒಂದು ಅರಿದು ಹೋಯಿತು. ಆ ಒಂದು ಮೀನ್ಸ್ ಸ್ನೇಕ್, ಅರಿದು ಹೋಯಿತು ಮೀನ್ಸ್ ವಾಸ್ ಟರ್ನ್ ಡೌನ್, ಅಂದರೆ ಅವನು ಧ್ಯಾನ ಮಾಡುವಾಗ ಏನು ಅನ್ಸೈನ್ ಆಗಿದ್ದಾಗ ಏನಾಯಿತು, ಅವನ ಮೈ ಮೇಲೆ ಬಾಡಿ ಮೇಲೆ ಏನಾಯಿತು, ಒಂದು ಸ್ನೇಕ್ ಏನಾಯಿತು, ಹರಿದು ಹೋಯಿತು. ವಾಸ್ ಟರ್ನ್ ಡೌನ್, ಸ್ನೇಕ್ ಏನಾಯಿತು, ಹರ್ಕೊಂಡು ಹೋಯ್ತು ಅವನ ಮೈ ಮೇಲೆ. ಅವನ ಗೆಳೆಯರು ನೋಡಿದರು, ಏನು ಮಾಡಿದರು, ಆ ಸ್ನೇಕ್ ಮೂವ್ ಆಗುವಂಥದ್ದನ್ನ, ಆ ಸ್ನೇಕ್ ಹರಿದು ಪಾಸ್ ಆಗುವಂಥದ್ದನ್ನು ಅವನ ಫ್ರೆಂಡ್ಸ್ ನೋಡಿದರು. ಬಟ್ ಅವನಿಗೆ ಮೈ ಮೇಲೆ ಪರಿವೇ ಇರಲಿಲ್ಲ ಅಂತ ನಾನು ಮೊದಲೇ ಹೇಳಿದನಲ್ಲ, ಎಚ್ಚರ ಇರಲಿಲ್ಲ ಅವನಿಗೆ, ಯಾವುದೂ ಗೊತ್ತಾಗಲೇ ಇಲ್ಲ. ಈಸ್ ಫ್ರೆಂಡ್ಸ್ ಲುಕ್ಡ್ ಅಪ್, ಅಂದರೆ ಆ ಹಾವು ಹರಿದೋಗೋದನ್ನು ಅವನ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿದರು. ಗಾಬರಿಯಾಗಿ ಓಡಿದರು,
ಗಾಬರಿಯಾಗಿ ಮೀನ್ಸ್ ಭಯದಿಂದ ಅಫ್ರೈಡ್ ಅಫ್ರೈಟನ್ ಅಂತ ಹೇಳ್ತೀವಲ್ಲ ಸೊ ಅವ್ರಿಗೇನಾಯ್ತು ಆ ಹಾವನ್ನ ನೋಡಿದಂತಹ ಮಕ್ಕಳಿಗೆ ಏನಾಯ್ತು ಭಯ ಆಯ್ತು ನಿಮ್ಗೂ ಭಯ ಆಗತ್ತಲ್ಲ ಮಕ್ಕಳೇ ಹಾವು ಬಂದ ತಕ್ಷಣ ಇಲ್ಲಪ್ಪ ನಾನು ಟಚ್ ಮಾಡ್ತೀನಿ ಅಂತ ಯಾರಾದ್ರೂ ಮುಂದೆ ಹೋಗ್ತೀರಾ ನೋ ಹಾವನ್ನ ನೋಡಿದ ತಕ್ಷಣ ಏನಾಯ್ತು ಆ ಹುಡುಗನ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಏನಾಯ್ತು ಭಯ ಆಯ್ತು ಗಾಬರಿಯಾಗು ಮೀನ್ಸ್ ಭಯದಿಂದ ಅಥವಾ ಭಯ ಸೊ ಭಯ ಮೀನ್ಸ್ ಅಫ್ರೈಡ್ ಫ್ರೈಟನ್ಡ್ ಅಂತ ತುಸು ಸಮಯದ ನಂತರ ಹುಡುಗರು ಓಡಿ ಬಂದರು ತುಸು ಸಮಯ ಅಂದ್ರೆ ತುಸು ಮೀನ್ಸ್ ಲಿಟಲ್ ಸ್ವಲ್ಪ ಅಂತ ಸಮಯ ಮೀನ್ಸ್ ಟೈಮ್ ಸ್ವಲ್ಪ ಫ್ಯೂ ಮಿನಿಟ್ಸ್ ಅಥವಾ ಸಮ್ ಟೈಮ್ಸ್ ಆದ್ಮೇಲೆ ಏನ್ ಮಾಡಿದ್ರು ಅವರು ಆ ಹುಡುಗರು ಬಂದರು ಅಂದ್ರೆ ಆ ಅವನ ಫ್ರೆಂಡ್ಸ್ ಆ ಕೂತಿದಂತಹ ಹುಡುಗನ ಫ್ರೆಂಡ್ಸ್ ಏನ್ ಮಾಡ್ತಾರೆ ಅವನ ಹತ್ರ ಬರ್ತಾರೆ ಅವನ ಆ ಬಾಯ್ ನಿಯರ್ ಬರ್ತಾರೆ ಅವನನ್ನು ಮುಟ್ಟಿ ಎಚ್ಚರಿಸಿದರು ಮುಟ್ಟಿ ಮೀನ್ಸ್ ಟಚ್ ಅವನ ಟಚ್ ಮಾಡ್ತಾರೆ ಎಚ್ಚರಿಸಿದರು ಮೀನ್ಸ್ ಅಲರ್ಟ್ ಅಂದ್ರೆ ಅವನನ್ನ ಎಬ್ಬರಿಸ್ತಾರೆ ಅವನ ಎಚ್ಚರಿಸಿದರು ಮೀನ್ಸ್ ಅವನ ಬಾಡಿನ ಟಚ್ ಮಾಡಿದರೆ ಶೇಕ್ ಮಾಡ್ತಾರೆ ಅವನಿಗೆ ಯಾಕಂದ್ರೆ ಆ ಹಾವು ಅರ್ಧ ಹೋಗಿದ್ರು ಅವನಿಗೆ ಎಚ್ಚರ ಆಗ್ತಿಲ್ಲ ಅವನ ಫ್ರೆಂಡ್ಸ್ ಎಲ್ಲ ಸೌಂಡ್ ಮಾಡ್ತಾ ಇದಾರೆ ಶೌಟ್ ಮಾಡ್ತಿದ್ದಾರೆ ಅವನಿಗೆ ಅದ್ರ ಬಗ್ಗೆ ಗೊತ್ತಾಗ್ತಾನೆ ಇಲ್ಲ ಸೊ ಅಂತ ಒಂದು ಟೈಮಲ್ಲಿ ಅಂತ ಒಂದು ಸಿಚುಯೇಷನ್ಸ್ ಅಲ್ಲಿ ಏನ್ ಮಾಡ್ತಾರೆ ಆ ಹುಡುಗರೆಲ್ಲ ಅವನ ಫ್ರೆಂಡ್ಸ್ ಎಲ್ಲ ಹೋಗಿ ಏನ್ ಮಾಡ್ತಾರೆ ಅವನ ಬಾಡಿಯನ್ನ ಟಚ್ ಮಾಡಿ ಶೇಕ್ ಮಾಡ್ತಿದ್ದಾರೆ ಎದ್ದು ಹೇಳ ಅಂತ ಹೇಳಿ ಎಬ್ಬರಿಸ್ತಾ ಇದ್ದಾರೆ ಅವನನ್ನ ಹಾವು ಅರಿದಾಡಿದ ವಿಷಯ ತಿಳಿಸಿದರು ಏನ್ ಮಾಡಿದ್ರು ಅವನಿಗೆ ಆ ಹಾವು ನಿನ್ನ ಮೈ ಮೇಲೆ ಹರಿದು ಹೋಯ್ತು ನೀನು ಧ್ಯಾನ ಮಾಡ್ತಾ ಕೂತಿದ್ದೆ ನೀನು ಮೆಡಿಟೇಷನ್ ಮಾಡ್ತಾ ಇದ್ದೆಲ್ಲ ಅಂತ ಒಂದು ಟೈಮ್ನಲ್ಲಿ ಏನಾಯ್ತು ನಿನ್ನ ಬಾಡಿಯನ್ನ ಟಚ್ ಮಾಡಿ ನಿನ್ನ ಮೈ ಮೇಲೆ ಏನಾಯ್ತು ಹಾವು ಹರಿದೋಯ್ತು ಹುಡುಗ ಭಯಪಡಲಿಲ್ಲ ಮೀನ್ಸ್ ಅಫ್ರೇಡ್ ಅವನಿಗೇನು ಭಯನೇ ಆಗಲಿಲ್ಲ ಅವ್ರು ಹೇಳಿದ್ರು ಏನಂತ ನಿನ್ನ ಬಾಡಿ ಮೇಲೆ ಏನಾಯ್ತು ದ ಸ್ನೇಕ್ ಕ್ರೀಪ್ಡ್ ಔಟ್ ಅಂತ ಹರಿದಾಡು ಮೀನ್ಸ್ ಕ್ರೀಪ್ಡ್ ಅಂತ ನೀನು ಹಾವು ಹರಿದು ಹೋಗ್ತಾ ಇದೆ ನೀನು ಸುಮ್ಮನೆ ಕೂತ್ಕೊಂಡಿದ್ದಿಲ್ಲ ಸೈಲೆಂಟ್ ಆಗೇ ಇದೆಯಲ್ಲ ನಿನ್ಗೆ ಎಚ್ಚರನೆ ಆಗ್ಲಿಲ್ವಾ ನಮ್ಗೆ ಎಷ್ಟು ಭಯ ಆಯ್ತು ಗೊತ್ತಾ ನಾವೆಲ್ಲ ಎಷ್ಟು ಭಯ ಪಟ್ಕೊಂಡ್ವಿ ಎಷ್ಟು ಅಫ್ರೇಡ್ ಆಯ್ತು ಗೊತ್ತಾ ಅಂತ ಹೇಳಿ ಅವನ ಫ್ರೆಂಡ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅವನ ಐಸ್ನ ಕ್ಲೋಸ್ ಮಾಡಿ ಕೂತಿದ್ದಾಗ ನಡೆದಂಥ ಎಲ್ಲ ಇನ್ಸಿಡೆಂಟನ್ನ ಏನು ಮಾಡ್ತಿದ್ದಾರೆ ಅವನ ಫ್ರೆಂಡ್ಸ್ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಆ ಎಲ್ಲ ವಿಚಾರವನ್ನು ಕೇಳ್ದಂತಹ ಲಿಸನ್ ಮಾಡಿದಂತಹ ಹುಡುಗ ಹೇಳ್ತಾನೆ ಅವನಿಗೇನು ಭಯನೇ ಆಗಲಿಲ್ಲ ಸೈಲೆಂಟಾಗಿ ಅವನು ನಿಂತ್ಕೊಂಡಿದ್ದ ಹುಡುಗ ಭಯ ಪಡಲಿಲ್ಲ ದ ಬಾಯ್ ಈಸ್ ನಾಟ್ ಅಫ್ರೈಡ್ ಅವನು ಹೆದರ್ಕೊಳ್ಳಿಲ್ಲ ಅವನು ಹೇಳ್ತಾನೆ ಅವನು ಹೆದರ್ಕೊಳ್ಳದೆ ಅವರ ಆ ಫುಲ್ ಇನ್ಸಿಡೆಂಟ್ಗೆ ಅವ್ರು ಏನು ಮಾಡ್ತಾನೆ ಆನ್ಸರ್ ಮಾಡ್ತಿದ್ದಾನೆ ಯಾವ ರೀತಿ ಆನ್ಸರ್ ಮಾಡ್ತಾನೆ ನೋಡಿ ಮಕ್ಕಳ ಅವನು ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಎಂದನು ಅವನು ಹೇಳ್ತಾನೆ ಅನಿಮಲ್ಸ್ ಪ್ರಾಣಿ ಮೀನ್ಸ್ ಅನಿಮಲ್ಸ್ ತಂಟೆಗೆ ಅಂದರೆ ಗೋಜು ಅವುಗಳ ಜೊತೆಗೆ ಫಾರ್ ಹಿಮ್ಸೆಲ್ಫ್ ಅಂದರೆ ಆ ಪ್ರಾಣಿಗಳ ಜೊತೆಗೆ ನಾವೇನೋ ಪ್ರಾಬ್ಲಮ್ಸ್ನ ಮಾಡ್ಕೊಳ್ದೇ ಇದ್ರೆ ನಾವೇನೋ ಅವ್ರು ಟಚ್ ಮಾಡದೇ ಇದ್ರೆ ಅದಕ್ಕೆ ಇರಿಟೇಟ್ ಮಾಡದೇ ಇದ್ರೆ ಆ ಪ್ರಾಣಿಗಳು ಕೂಡ ನಮಗೆ ಏನೂ ಪ್ರಾಬ್ಲಮ್ ಮಾಡಲ್ಲ ಏನೂ ತೊಂದರೆ ಕೊಡಲ್ಲ ಅಂತ ಸಪೋಸ್ ಇವಾಗ ಒಂದು ಡಾಗ್ ಸುಮ್ಮನೆ ಕೂತ್ಕೊಂಡಿರುತ್ತೆ ಅಂತ ಇಟ್ಕೊಳ್ಳಿ ಮನೆ ಹತ್ರ ನೀವು ಸೈಲೆಂಟಾಗಿ ಒಂದು ಸ್ಟಿಕ್ ಅದು ತಗೊಂಡು ಆಟ ಆಡ್ತಿರ್ತೀರ ನೀವು ಸೈಲೆಂಟಾಗಿ ಇರ್ತೀರಾ ಏನ್ ಮಾಡ್ತೀರಾ ಆ ಸ್ಟಿಕ್ ತಗೊಂಡು ಆ ನಾಯಿ ಜೊತೆ ಆ ಡಾಗ್ ಜೊತೆ ಸುಮ್ಮನೆ ಪ್ಲೇ ಮಾಡ್ತಿರ್ತಾರೆ ಈ ಥರ ರೋಲ್ ಮಾಡೋದು ಅದಕ್ಕೆ ಹೊಡಿಯೋದು ಅದಕ್ಕೆ ಟಚ್ ಮಾಡೋದು ಮಾಡ್ತಿರ್ತಾರೆ ಆಗ ಡಾಗ್ ಏನ್ ಮಾಡತ್ತೆ ಸುಮ್ಮನೆ ಸೈಲೆಂಟ್ ಆಗಿರತ್ತಾ ಫ್ಯೂ ಮಿನಿಟ್ ಸೈಲೆಂಟ್ ಆಗಿರತ್ತೆ ನಂತರ ಏನ್ ಮಾಡತ್ತೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡತ್ತೆ ಎಸ್ ನೋ ನೀವು ಸೈಲೆಂಟಾಗಿ ಅದಕ್ಕೇನು ಟಚ್ ಮಾಡಿದೆ ನಿಮ್ಮ ಬಾಡಿ ನೀವು ಸೈಲೆಂಟಾಗಿ ನಿಮ್ಮದು ಏನು ವರ್ಕ್ ಇದನ್ನು ಹಾಗೆ ಮಾಡ್ಕೊಂತ ಇದ್ರೆ ಏನ್ ಮಾಡತ್ತೆ ಏನೋ ಪ್ರಾಬ್ಲಮ್ ಮಾಡಲ್ಲ ಸೊ ಅದನ್ನ ಏನ್ ಮಾಡ್ತಿದ್ದಾನೆ ಆ ಹುಡುಗ ತನ್ನ ಫ್ರೆಂಡ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ ಏನಂತ ನಾವು ಪ್ರಾಣಿಗಳ ಯಾವುದೇ ಪ್ರಾಣಿ ಆಗಿರಲಿ ಸೊ ನಾವೇನೋ ಪ್ರಾಬ್ಲಮ್ ಮಾಡಬಾರ್ದು ಅವ್ರನ್ನ ಟಚ್ ಕೂಡ ಮಾಡಬಾರ್ದು ಸೊ ಅದು ಆಸ್ ಇಟ್ ಇಸ್ ಏನ್ ವರ್ಕ್ ಮಾಡ್ತಿರತ್ತೆ ಏನ್ ಮೂವ್ ಆಗ್ತಿರುತ್ತೋ ಅಥವಾ ಕೂತ್ಕೊಂಡಿರುತ್ತೋ ಏನೋ ಒಂದು ಮಾಡ್ತಿರತ್ತೆ ನಾವೇನೂ ಪ್ರಾಬ್ಲಮ್ ಮಾಡಿಲ್ಲ ಅಂದರೆ ಆ ಪ್ರಾಣಿಗಳು ನಮಗೂ ಏನೂ ಪ್ರಾಬ್ಲಮ್ ಮಾಡಲ್ಲ ನಮಗೆ ಯಾವುದೇ ರೀತಿ ಆಗಿರ್ತಕ್ಕಂತಹ ತೊಂದರೆಯನ್ನು ಮಾಡೋದಿಲ್ಲ ಅಂತ ಅವನು ಅವನ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದಾನೆ